ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಒಳ್ಳೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಅಂತ ಟೀ ಟೈಮ್ ಸ್ನ್ಯಾಕ್ ಜೊತೆಗೆ ಬಂದಿದ್ದೀವಿ. ಸೂಪರ್ ಆಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ಈಸಿ ಆಗಿದೆ ಮತ್ತು ಬೇಗನೆ ಮಾಡ್ಬೋದು. ಇವಾಗ ಇಲ್ಲಿ ಗಿರ್ಮಿಟ್ ಮಾಡೋದಕ್ಕೆ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಉತ್ತರ ಕರ್ನಾಟಕದ ತುಂಬ ಫೇಮಸ್ ಡಿಶ್ ಇದು. ಇವಾಗ ಇಲ್ಲಿ ಜೀರಿಗೆ ಚಟಪಟ ಅಂತ ಇದೆ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋ ಜಾಸ್ತಿ ಹಾಕ್ಕೊಳ್ಳಿ. ಕರಿಬೇವು ಮತ್ತು ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಇನ್ನೂ ಜಾಸ್ತಿ ಬೇಕನ್ನೋರು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಇದು ಒಂದು ನಿಮಿಷ ಗಟ್ಟಿಯಾಗಲಿ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ. ಇವಾಗ ಗೊಜ್ಜು ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಆರಲಿ, ಆಮೇಲೆ ನಾವು ಮಂಡಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಪುರಿ ಅಂತಿರಲ್ಲ ನಮ್ಮ ಕಡೆ, ಮಂಡಕ್ಕಿ ಅಂತಾರೆ ಅದಕ್ಕೆ. ಕಡಲೆಪುರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗಿರ್ಮಿಟ್ ಮಾಡೋದಕ್ಕೆ ಕಡಲೆಪುರಿನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಈರುಳ್ಳಿ ಮತ್ತು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ಗೊಜ್ಜು ಮಾಡ್ಕೊಂಡಿದ್ವಲ್ಲ ಆ ಗೊಜ್ಜನ್ನು ಹಾಕ್ಕೋಬೇಕು. ಇದಕ್ಕೆ ಫುಲ್ ಹಾಕ್ಕೊಂಬಿಡಿ. ಇವಾಗ ಇದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆನ ಪೌಡರ್ ಮಾಡ್ಕೊಂಡಿದ್ದೀನಿ. ಆ ಹುರ್ಗಡ್ಲೆ ಪೌಡರ್ನು ಹಾಕೊಳ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಉತ್ತರ ಕರ್ನಾಟಕದ ಫೇಮಸ್ ಗಿರ್ಮಿಟ್ ರೆಡಿ ಆಗಿದೆ. ತುಂಬ ರುಚಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಸೂಪರ್ ಆಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಡಿಯಾಗಿದೆ. ಇದನ್ನ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಮಿರ್ಚಿ ಬಜ್ಜಿ ಮಾಡೋದು ಹೇಗೆ ಅಂತ ನನ್ನ ಚಾನೆಲ್ನಲ್ಲಿ ಇದೆ. ಅದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಸ್ಕ್ರೀನಲ್ಲೂ ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ.